ನಮ್ಮನ್ನು ಆಶ್ಚರ್ಯಗೊಳಿಸುವ ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ಗುಜರಾತಿನಲ್ಲಿ ತಯಾರಿಸಲಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ಹಾಗೂ ಎತ್ತರದ ಪ್ರತಿಮೆಯಾಗಿದೆ ಮತ್ತು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಭಾರತದ ದೊಡ್ಡ ಫೈಲರ್ ಪ್ರಾಜೆಕ್ಟ್ ಎಂದು ನಂಬಲಾಗಿದೆ. ಈ ವಿಷಯ ತಿಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಈಗ ಇದು ಭಾರತದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಸ್ಥಳವಾಗಿದೆ. ಆದರೆ ಈಗ ಯೋಚಿಸಬೇಕಾದ ವಿಷಯ ಏನೆಂದರೆ ಅಷ್ಟಕ್ಕೂ 3 ಕೋಟಿ ವೆಚ್ಚದಲ್ಲಿ ತಯಾರಾದ ವಿಶ್ವದ ಅತಿ ದುಬಾರಿ ಹಾಗೂ ಎತ್ತರದ ಪ್ರತಿಮೆ ಫೈಲ್ ಆಗಿದ್ದು ಹೇಗೆ ನೋಡಿ. ತೀರಾ ಇತ್ತೀಚೆಗೆ ಅಮೆರಿಕ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಪ್ರತಿಮೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಇದರಲ್ಲಿ ಭಾರತದ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಪ್ರತಿಮೆಯ ಹೆಸರನ್ನು ಸಹ ಸೇರಿಸಲಾಗಿದೆ ಮತ್ತು ಈ ಪಟ್ಟಿಯಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಪ್ರತಿಮೆಯ ಹೆಸರು 30ನೇ ಸ್ಥಾನದಲ್ಲಿದೆ. ಇದಲ್ಲದೆ ಇದನ್ನು ನೋಡಲು ಒಂದು ದಿನಕ್ಕೆ ಸುಮಾರು 36,000 ಪ್ರವಾಸಿಗರು ಬರುತ್ತಾರೆ. ಸ್ನೇಹಿತರೆ, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ತಯಾರಿಸಲು 1,000 ಕುಶಲ ಕರ್ಮಿಗಳು ಒಟ್ಟಾಗಿ ಕೆಲಸ ಮಾಡಿದ್ದರು. ಅದರಲ್ಲಿ 800 ಭಾರತೀಯರು ಮತ್ತು 200 ಚೀನಾದವರು ಕೆಲಸ ಮಾಡಿದ್ದಾರೆ. ಈ ವಿಗ್ರಹ ವಿಫಲತೆಗೆ ಕಾರಣ ಏನು ಅಂದ್ರೆ 3,000 ಕೋಟಿ ವೆಚ್ಚದಲ್ಲಿ ತಯಾರಾದ ಈ ವಿಗ್ರಹ ಮೊದಲ ವರ್ಷ 80 ಕೋಟಿ ಗಳಿಸಿದೆ. ನಮ್ಮ ಪ್ರಕಾರ ಅದನ್ನು ತಯಾರಿಸಿದ ವೆಚ್ಚವನ್ನು ಗಳಿಸಲು 35 ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಅಧಿಕಾರಿಗಳ ಪ್ರಕಾರ ಮುಂಬರುವ ಸಮಯದಲ್ಲಿ ಪ್ರತಿ ವರ್ಷ 1,00,000 ಕೋಟಿ ಗಳಿಸಬಹುದು ಎಂದು ಅಂದಾಜಿಸಲಾಗಿದೆ. ನಂಬರ್ 2, ನಿಮಗೆ ಇದು ತಿಳಿದಿದೆಯಾ? ದುಬೈ ಪೊಲೀಸರ ಬಳಿ ಕೋಟಿಗಟ್ಟಲೆ ಬೆಲೆ ಬಾಳುವ ದುಬಾರಿ ಕಾರು ಏಕೆ ಇರುತ್ತದೆ? ನೀವು ಯೋಚಿಸುತ್ತಿರಬಹುದು, ದುಬೈ ಪೊಲೀಸರು ಕ್ರಿಮಿನಲ್ ಗಳನ್ನು ಹಿಡಿಯಲು ಈ ರೀತಿಯ ಸೂಪರ್ ಕಾರುಗಳನ್ನು ಓಡಿಸುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ಅಲ್ಲ, ಏಕೆಂದರೆ ಈ ದುಬಾರಿ ಕಾರುಗಳಿಗೂ ಅಪರಾಧ ತಡೆಯುವುದಕ್ಕೂ ಯಾವುದೇ ಸಂಬಂಧವಿಲ್ಲ. ದುಬೈ ಪೊಲೀಸರು ಫೆರಾರಿ, ಲ್ಯಾಂಬರ್ಗಿನಿ, ಬುಗಾಟಿ ಅಂತ ಕಾರುಗಳನ್ನು ಕಸ್ಟಮೈಸ್ ಮಾಡಲು $00,00,000 ಗಳನ್ನು ಖರ್ಚು ಮಾಡುತ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವಿದೆ, ದುಬೈಯ ಕ್ರೈಮ್ ರೇಟ್ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾದ್ರೆ ಏಕೆ ಕೋಟ್ಯಂತರ ರೂಪಾಯಿ ಹಣವನ್ನು ದುಬಾರಿ ಕಾರುಗಳ ಮೇಲೆ ಖರ್ಚು ಮಾಡುತ್ತಾರೆ? ಕೆಲವು ವರ್ಷಗಳ ಹಿಂದೆ ದುಬೈ ಪ್ರಿನ್ಸ್ ನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತದೆ, ಒಂದು ವೇಳೆ ನಮ್ಮ ಪೊಲೀಸ್ ಬಳಿ ದುಬಾರಿ ಸೂಪರ್ ಕಾರ್ ಗಳಿದ್ದರೆ ಇದನ್ನು ನೋಡಿ ದುಬೈಗೆ ಬರುವ ಪ್ರವಾಸಿಗರು ಅಟ್ರಾಕ್ಟ್ ಆಗುತ್ತಾರೆ ಹಾಗೂ ಇದರಿಂದ ಅವರಿಗೆ ಹೆಚ್ಚು ಸುರಕ್ಷಿತ ಭಾವನೆ ಬರುತ್ತದೆ. ಅಲ್ಲದೆ ಪ್ರವಾಸೋದ್ಯಮದ ಜೊತೆಗೆ ದುಬೈಯ ವೈಭವವೂ ಹೆಚ್ಚಲಿದೆ ಎಂದು. ದುಬೈ ಪೊಲೀಸರು ಮತ್ತು ಇವರ ಐಷಾರಾಮಿ ಕಾರುಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತವೆ. ಈ ಕಾರಣಗಳಿಂದ ದುಬೈ ಪೊಲೀಸರು ದುಬಾರಿ ಕಾರುಗಳಲ್ಲಿ ತಿರುಗುತ್ತಾರೆ. ಸ್ನೇಹಿತರೆ, ನಮ್ಮ ಇಂಡಿಯನ್ ಪೊಲೀಸರ ಬಳಿ ಯಾವ ಯಾವ ರೀತಿಯ ಕಾರುಗಳಿವೆ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 3, ಒಂದು ವೇಳೆ ಈ ಸಮಯದಲ್ಲಿ ಅತ್ಯಂತ ಜನಪ್ರಿಯ ಕಾರು ಇದ್ದರೆ ಅದು ಮಹೇಂದ್ರ ಥಾರ್. ಜನರು ಇದನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ಎಲ್ಲರೂ ಇದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಮಹೇಂದ್ರದವರ ಫಸ್ಟ್ ಜನರೇಷನ್ ಕಾರು ಅದು ಇಷ್ಟು ದೊಡ್ಡ ಪಾಪ್ಯುಲರ್ ಆಗಿರಲಿಲ್ಲ. ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಈ ಸೆಕೆಂಡ್ ಜನರೇಷನ್ ಕಾರು ಇಷ್ಟು ದೊಡ್ಡದಾಗಿ ಹೇಗೆ ಜನಪ್ರಿಯವಾಯಿತು? ಆದ್ದರಿಂದ ನೋಡಿ, ಈ ಫಸ್ಟ್ ಜನರೇಷನ್ ಕಾರನ್ನು 2010ನೇ ವರ್ಷದಲ್ಲಿ ಲಾಂಚ್ ಮಾಡಿದರು. ಆ ಸಮಯದಲ್ಲಿ ಇದು ತುಂಬಾ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿತ್ತು. ಆದರೆ 2020 ಬರುತ್ತಿದ್ದಂತೆ ಇದರ ಜನಪ್ರಿಯತೆ ಕಡಿಮೆಯಾಗುತ್ತಾ ಹೋಯಿತು. ಇದೇ ಕಾರಣಕ್ಕಾಗಿ 2020ರಂದು ಮಹೇಂದ್ರದವರು ಸೆಕೆಂಡ್ ಜನರೇಷನ್ ಕಾರನ್ನು ಬಿಡುಗಡೆ ಮಾಡಿದರು. ಆದರೆ ಈ ಸೆಕೆಂಡ್ ಜನರೇಷನ್ ನ ಕಾರ್ ಎಂಬುದು ತುಂಬಾ ಹೆಚ್ಚು ಇಂಪ್ರೂವ್ ಆಗಿತ್ತು ಮತ್ತು ಇದರಲ್ಲೂ ಇದು ತುಂಬಾ ಹೆಚ್ಚು ಅಟ್ರಾಕ್ಟಿವ್ ಆಗಿತ್ತು. ಆದ್ದರಿಂದ ಈ ಹೊಸ ಕಾರು ತುಂಬಾ ಜನರಿಗೆ ಇಷ್ಟವಾಯಿತು. ನಂತರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳು ಈ ಕಾರನ್ನು ಲೈಫ್ ಟೈಮ್ ನಲ್ಲಿ ಆಡ್ ಮಾಡಿಕೊಂಡರು. ಇದರಿಂದ ಈ ಕಾರ್ ಫ್ರೀಯಾಗಿ ಪ್ರಮೋಷನ್ ಆಯಿತು. ಅಲ್ಲದೆ ಮಹೇಂದ್ರದವರ ಕಡೆಯಿಂದ ಉತ್ತಮವಾದ ಬೆಲೆಯಲ್ಲಿ ಉತ್ತಮವಾದ ಕಾರ್ ಸಿಕ್ಕಿತು. ಇದರಿಂದ ಜನರು ಈ ಕಾರನ್ನು ಖರೀದಿ ಮಾಡಲು ಶುರು ಮಾಡಿದರು. ಸ್ನೇಹಿತರೆ, ನಿಮ್ಮ ಡ್ರೀಮ್ ಕಾರ್ ಮಹೇಂದ್ರ ಥಾರ್ ಆಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.